ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ದೇಶ ಅಂದ್ರೆ ಪೂರ್ತಿ ಇಂಡಿಯಾದಲ್ಲಿ ಪೂರ್ತಿ ಸಾರಿಗೆ ದಿವಸ ಅಂತ ಅವತ್ತು ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ನಾವು ತುಮಕೂರಿನಲ್ಲಿ ಇದು ಮೊದಲನೇ ಬಾರಿಗೆ, ಇದು ಮೊದಲನೇ ಬಾರಿಗೆ ನಾವು ಆಚರಣೆ ಮಾಡಕ್ಕೆ ಮಾಡಬೇಕು ಅಂತ ನಾವೆಲ್ಲ ಸಂಘರೆಲ್ಲ ತೀರ್ಮಾನ ಮಾಡಿ ಎಲ್ಲ ಲಾರಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಜಾಗ ಲಾರಿ ಅಸೋಸಿಯೇಷನ್ ಇದೆ. ನಮ್ಮದು ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘ ಮತ್ತೆ ಮಿನಿ ಗುಡ್ಸು ಲಾರಿ ಮಾಲೀಕರ ಸಂಘ ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ಗುಡ್ ಶೆಡ್ ಲಾರಿ ಮಾಲೀಕರ ಸಂಘ ಮತ್ತು ಅಮಾಲಿ ಇವರು ಸಂಘ ಮತ್ತೆ ಡ್ರೈವರ್ ಮತ್ತೆ ಕ್ಲೀನರ್ ಅಸೋಸಿಯೇಷನ್ ಸಂಘದಿಂದಲೂ ಸಹ ಈ ಒಂದು ಕಾರ್ಯಕ್ರಮ ಅನ್ಕೊಂಡು ಒಂದು ಸಾರಿಗೆ ದಿವಸ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ತೀರ್ಮಾನ ತಾಳಿರ್ತಾರೆ. ಅದೇ ರೀತಿ ಆ ಒಂದು ಸಾರಿಗೆ ಕಾರ್ಯಕ್ರಮನ ಸಾರಿಗೆ ದಿವಸನ ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದಾಗ ನಮ್ಮ ಡ್ರೈವರು ಮತ್ತೆ ಕ್ಲೀನರ್ಗಳಿಗೆ ಒಂದು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ನಾವು ಏರ್ಪಡಿಸಬೇಕು. ಆ ಇದರಲ್ಲಿ ಒಂದು ಕಣ್ಣಿನ ತಪಾಸಣಾ ಶಿಬಿರ ಏರ್ಪಡಿಸ್ಬೇಕು. ಯಾರಿಗೆ ಕಣ್ಣಿಗೆ ತೊಂದರೆ ಇರ್ತದೆ ಅಂತಂದ್ರೆಲ್ಲ ಅವ್ರಿಗೆ ಕನ್ನಡಕ ಅವಶ್ಯಕತೆ ಇದ್ರೆ ಅವ್ರಿಗೆ ಫ್ರೀಯಾಗಿ ನಾವು ಕನ್ನಡಕ ಕೊಡಬೇಕು. ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳು ಅವ್ರಿಗೆ ಏನಾದ್ರು ಇದ್ರೆ ಅವಕ್ಕೆ ಫ್ರೀಯಾಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಸೋಸಿಯೇಷನ್ ವತಿಯಿಂದ ಅಂತ ನಾವೆಲ್ಲ ಎಲ್ಲ ನಿರ್ದೇಶಕರು ಒಂದು ತೀರ್ಮಾನ ತಗೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಇಡೀ ದೇಶಾದ್ಯಂತ ನಡೆಯೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಆಹ್ವಾನ ಮಾಡಿದ್ದೀವಿ, ಪ್ರತಿಯೊಂದು ಒಪ್ಪಿದ್ದಾರೆ. ಅದೇ ರೀತಿ ತುಮಕೂರಿನ ಡಿ ಸಿ ಅವರಾದಂಥ ಶ್ರೀನಿವಾಸ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಎಸ್ ಪಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತುಮಕೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ರಾಜು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಲಾರಿ ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಆದಂತಹ ನಮ್ಮ ಪ್ರಸನ್ನ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ಅದೇ ರೀತಿ ತುಮಕೂರು ಜಿಲ್ಲಾ ಲಾರಿ ಸೊಸೈಟಿ ಇದೆ, ನಮ್ಮ ಸೊಸೈಟಿಲಿ ನಮ್ಗೆ ಏಕೆಂದ್ರೆ ಮೆಟೀರಿಯಲ್ ನಾವೆಲ್ಲ ಸಪ್ಲೈ ಮಾಡಬೇಕಲ್ಲ, ಅವ್ರಿಗೆ ಒಂದು ಸೊಸೈಟಿ ಮಾಡ್ಕೊಂಡಿದ್ದೀವಿ. ಅದು ಅಧ್ಯಕ್ಷರು ಸಹ ವಿಶ್ವಾರಾಧರು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ಅದೇ ರೀತಿ ಎ ಪಿ ಎಫ್ ಸಿ ನಮ್ಮ ಸೆಕ್ರೆಟರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ತುಮಕೂರು ಜಿಲ್ಲಾ ಅಮಾಲಿ ಅವರ ಮಾಲೀಕರ ಸಂಘದ ಅಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಗೂಡ್ ಶೆಡ್ ಲಾರಿ ಓನರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ನಾಗೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಡ್ರೈವರ್ ಮತ್ತು ಕ್ಲೀನರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀಯುತ ಮಹಬೂಬ್ ಪಾಷಾ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸಿಕೊಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಇದಕ್ಕೆ ನಿಮ್ಮ ಸಹಕಾರವನ್ನು ನಾನು ಕೇಳ್ತಾ ಇದ್ದೀನಿ. ಹೆಚ್ಚಿನ ಪ್ರಚಾರ ಕೊಟ್ಟು ನಮಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊಂತ ಇದ್ದೀನಿ. ಹಾಗಾಗಿ ನಾವು ಮಾಮೂಲಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ಮತ್ತು ಎಲ್ಲ ಕಡೆ ಮಾಡ್ತಾ ಆ ಉದ್ದೇಶ ಇಟ್ಕೊಂಡು ಮತ್ತೆ ಏನು ಅವರ ಅಸೋಸಿಯೇಷನ್ ಪ್ರತಿದಿನ ಅವ್ರನ್ನ ಟ್ರೈನಿಂಗ್ ಮಾಡೋದ್ರಿಂದ ಅವ್ರದ್ದು ಬೆನ್ನು ಇದರದ್ದೆಲ್ಲ ತೊಂದರೆಗಳು ಬೇಸಿಕ್ ಇರುತ್ತೆ. ಮತ್ತೆ ಅವರು ಸ್ವಲ್ಪ ಈ ಆಲ್ಕೋಹಾಲಿಕ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಒಂದು ಸೈಕ್ರೆಟ್ರಿ ಅವ್ರ ಜೊತೆಗಳು ಮಾತಾಡಿದ್ದೀನಿ. ಅವರು ಒಂದು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡುವಂಥದ್ದು ಒಂದು ಇದೆ. ಬೇಸಿಕ್ ಹೆಲ್ತ್ ಸೆಕ್ಸ್ ಈಗ ಮತ್ತೆ ಅವ್ರ ಆರನ್ ಸೌಂಡ್ಸ್ ಇದನ್ನೆಲ್ಲ ಕೇಳಿ ಟಿವಿನ ತೊಂದರೆ ಇರುತ್ತೆ. ಆಟಕ್ಕೆ ಸಂಬಂಧಪಟ್ಟಂಗೆ ಯೂಸ್ ಮಾಡ್ಕೊಟ್ಟಾಗಿ ಇದರಿಂದ ಏನಾದ್ರೂ ರೆಫರ್ ಆಗುತ್ತೆ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಕೂಡ ಅಂತ ಒಂದು 2000 ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಇಲ್ಲಿ ಭಾಗವಹಿಸಲು ಒಂದು 500-600 ಜನ ಭಾಗವಹಿಸಬಹುದು ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಆಸ್ಪತ್ರೆ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸಿದ್ಧಗಂಗಾ ಆಸ್ಪತ್ರೆ MD ಅವರಾದಂತಹ ಪರಮೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಆ ಒಂದು ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ಕೊಡ್ತಾರೆ. ಅವರು ಎಲ್ಲ ರೀತಿಯಲ್ಲಿ ಯಾವುದು ಚರ್ಮರೋಗ ಇರ್ಬೋದು ಮತ್ತೊಂದು ಏನಿರ್ತಾವೋ ಅವ್ರು ಪರಮೇಶ್ ಅವರು ಇನ್ವೈಟ್ ಮಾಡಿದ್ದು ಬನ್ನಿ ಹಾಸ್ಪಿಟಲ್ ಇದು ಹೇಳಿ ಅಂತ. ಇಲ್ಲ ನಾವು ಅವರೇನು ಬೇರೆ ಕಾರ್ಯಕ್ರಮದಿಂದ ಅವ್ರು ಬಂದಿಲ್ಲ, ಅವತ್ತಿನ ದಿವಸ ಇಲ್ಲಿರ್ತಾರೆ. ನೀವೆಲ್ಲ ಬಂದರೆ ಬಂದು ನಮಗೆಲ್ಲ ಸಹಕಾರ ಕೊಡಬೇಕು ಅಂತ ನಾವು ಈ ಮೂಲಕ ನಿಮ್ಮಲ್ಲ ಕೇಳ್ಕೊತಾ ಇದ್ದೀವಿ. ಅಪಘಾತ ಚಾಲಕರು ನಾವು ಹುಡುಕ್ತಾ ಇದ್ದೀವಿ. 5 ಜನ ಸಿಕ್ಕಿದ್ರೆ ಈಗ ನಾವು 5 ಒಂದು 10 ಜನ ಅಂತ ಇಟ್ಕೊಂಡಿದ್ದೀವಿ. ಆ ಒಂದು 10 ಜನಕ್ಕೆ ಒಂದು ಸನ್ಮಾನ ಮಾಡೋಣ ಅಂತ ನಮ್ಮ ಲಾರಿ ಮಾಲೀಕರ ಸಂಘದ ವತಿಯಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ ಎಲ್ಲ ಒಂದು ಅವ್ರಿಗೆ ಬಂದವರಿಗೆ ಎಲ್ಲ ಭೋಜನ ವ್ಯವಸ್ಥೆ ಸಹ ನಮ್ಮ ಬಾಲಾಜಿ ಟ್ರಾನ್ಸ್ಪೋರ್ಟ್ ಅವರು ಈ ಒಂದು ಭೋಜನ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ತಾರೆ. ಈ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ್ ಅವರು, ಕಾರ್ಯದರ್ಶಿಗಳಾದಂತಹ ಶೌಕತ್ ಅಲಿ ಖಾನ್ ಅವರು, ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಜೈನ್ ಬರೋಣ ಈ ಕಡೆ ಬರ್ರಿ ಆಮೇಲೆ
ಆಮೇಲೆ ಜಂಟಿ ಕಾರ್ಯದರ್ಶಿಗಳಾದಂತಹ ನಾಗಭೂಷಣ ಅವರು, ನಿರ್ದೇಶಕರಾದಂತಹ ಬಿ ಆರ್ ಸದಾಶಿವಯ್ಯನವರು, ಮತ್ತೆ ನಮ್ಮ ನಟರಾಜ್ ಅವರು, ಮತ್ತೆ ಅಶೋಕ್ ಕುಮಾರ್ ಜೈನ್ ಅಂತ ನಮ್ಮ ಉಪಾಧ್ಯಕ್ಷರು, ನಮ್ಮ ಈ ಒಂದು ಲಾರಿ ಮಾಲೀಕ ಸಂಘದ ಉಪಾಧ್ಯಕ್ಷರಿಂದ ಅಶೋಕ್ ಕುಮಾರ್ ಜೈನ್ ಅವರು ಇದ್ದಾರೆ. ಇನ್ನು ನಮ್ಮ ನಿರ್ದೇಶಕರು ಇನ್ನೂ ಸುಮಾರು ಜನ ಬಂದಿಲ್ಲ, ಇನ್ನೂ ಸುಮಾರು ಜನ ಇದೆಲ್ಲ ಇನ್ವಿಟೇಷನ್ ಇದೆ, ಇನ್ವಿಟೇಷನ್ ನಿಮಗೆಲ್ಲ ಕೊಡ್ತೀನಿ ನಾನು. ಇನ್ವಿಟೇಷನ್ ಕೊಡ್ ಬಾರಪ್ಪ, ಇಲ್ಲೇ ಬಾರಪ್ಪ, ಇಲ್ಲೇ ಇನ್ವಿಟೇಷನ್ ಆಫೀಸ್ ಕೊಡು. ಕರ್ನಾಟಕ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಚಿನ್ನಿ ಪುರುಷೋತ್ತಮ್ ಸರ್ ಇದ್ದಾರೆ, ಹಾಗೂ ತುಮಕೂರು ಜಿಲ್ಲಾ ಹಂಚಿಕೆದಾರರ ಸಂಘದ ಗೌರವ ಅಧ್ಯಕ್ಷರಾದ ನರಸಿಂಹಯ್ಯನವರು ಇದ್ದಾರೆ, ಹಾಗೂ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ ಉಪಾಧ್ಯಕ್ಷರಾದ ರಂಗಮುದ್ದಯ್ಯನವರು ಇದ್ದಾರೆ, ಮತ್ತೆ ತುಮಕೂರು ಜಿಲ್ಲಾ ಹಂಚಿಕೆದಾರರ ಸಂಘದ ಕಾರ್ಯದರ್ಶಿಗಳಾದ ವಾಸುದೇವ್ ನಾಗೂರ್ ಇದ್ದಾರೆ, ಮತ್ತೆ ಪ್ರಜಾವಾಣಿ ಡೀಲರ್ ನಟರಾಜ್ ಅವರು ಈ ಕೈ ಭಾಗಿಯಾಗಿದ್ದಾರೆ. ಪ್ರಶ್ನೆಗೆ ಆಗಮಿಸಿರುವ ಎಲ್ಲ ರಿಪೋರ್ಟರ್ಗಳಿಗೂ ಸ್ವಾಗತ. ನಾವು ರಾಜ್ಯಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಪತ್ರಿಕಾ ವಿತರಕರ ಕಾರ್ಯಕ್ರಮ ಅಂತೇಳಿ. ಆ ಕಾರ್ಯಕ್ರಮದ ಸುದ್ದಿನ ಹೆಚ್ಚಿನದಾಗಿ ಮಾಡಬೇಕು, ಜನರಿಗೆ ತಲುಪಬೇಕು, ಇಡೀ ರಾಜ್ಯಾದ್ಯಂತ ಜನರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಈ ಪ್ರೆಸ್ ಮೀಟ್ನ ಕರೆದಿದ್ದೀವಿ, ಕರೆದಿರೋ ಉದ್ದೇಶ. ಹಾಗಾಗಿ ತಾವುಗಳು ಮಾಧ್ಯಮದ ಮಿತ್ರರು, ನೀವು ಹೆಚ್ಚಿನದಾಗಿ ಸುದ್ದಿ ಮಾಡಿ ಕಾರ್ಯಕ್ರಮಕ್ಕೆ ವಿತರಕರು ಹೆಚ್ಚಿನದಾಗಿ ಸೇರಬೇಕು ಅಂತ ಹೇಳಿ ಹೇಳಬೇಕು ಅಂತ ತನ್ನೆಲ್ಲರಲ್ಲಿ ಕೇಳ್ಕೊತೀನಿ. ಈಗ ನಮಗೆಲ್ಲ ಗೊತ್ತಿದೆ ವಿತರಕರ ಕಷ್ಟ ಏನಂತ ಆಯ್ತು, ನಮಗೆಲ್ಲ ನಾವೆಲ್ಲ ಒಂದು ಹಂತದಲ್ಲಿ ವಿತರಕರೇ, ನಾವೆಲ್ಲ ಪತ್ರಿಕೆ ಹೆಚ್ಚು ಪತ್ರಿಕಾ ವಿತರಕರಿಂದ ಪತ್ರಿಕೆಗಳು ನಾವು ಪತ್ರಿಕೆಗಳೆಲ್ಲ ಬೆಳೆಯುವಂತ ವಿತರಕರು.